ಬಿದಿರು, ಮಳೆ ಕಾಡಿನ ಬಿದಿರು ಅಂತಾರೆ. ಎಲ್ಲ ಕಡೆಗಳು, ಕರ್ನಾಟಕದ ಎಲ್ಲ ಪ್ರದೇಶಗಳು ಬಿದಿರು ಇರ್ತಾರೆ. ಬಿದಿರು ಮನುಷ್ಯನ ಜೀವನದಲ್ಲಿ ಎಷ್ಟು ಉಪಯೋಗ ಇದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಬಿದಿರಿನಿಂದ ಚಾಪೆ ಮಾಡ್ತಾರೆ, ಬಿದಿರಿನ ಗ್ಲಾಸ್ಗಳನ್ನು ಮಾಡ್ತಾರೆ, ಬಿದಿರಿನ ಬುಟ್ಟಿಗಳು ಬೇಕಾಗುತ್ತವೆ. ಇವತ್ತು ಸಹ ಹಲವಾರು ಮೊರ ಎಂಬುದನ್ನು ಅದರಲ್ಲೇ ಮಾಡಬೇಕಾಗುತ್ತೆ. ಕುರ್ಚಿ, ಬೆಡ್ಡು, ಕಾಟು, ಯಾವುದು ಮಾಡಬೇಕಾದ್ರೂ ಈಗೀಗ ಬೇರೆ ಫೈಬರ್ ಗೀಬರ್ ಬಂದು ಕಡಿಮೆ ಆಗಿದೆ ಅಂದರೆ, ಮೊದಲು ಈ ಬಿದಿರಿನಿಂದ ಅಲ್ಲದೆ ಬೇರೆ ಯಾವ ಗಿಡದಿಂದಲೂ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಬಿದಿರು ಅಂದರೆ ಜೀವನದಲ್ಲಿ ಆಸೋಕಾಗೋಗಿತ್ತು ಪೂರ್ವಕಾಲದಲ್ಲಿ. ಈಗ ನಾವು ನೋಡಿದ ಪ್ರಕಾರ ಈ ಬಿದಿರುಗಳು ಎಲ್ಲ ಕುಕ್ಕೆ, ಕೆಲವೊಮ್ಮೆ ಇದನ್ನು ಈ ಬಿದಿರನ್ನು ಇನ್ನೂ ಗೊತ್ತುಂಟಲ್ಲ ನಿಮಗೆ, ಹೆಚ್ಚಿನ ಭಾಗ ನಮಗೆ ಪೇಪರ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಹಲವಾರು ಈ ಬಿದಿರಿನಲ್ಲಿ ಹಲವಾರು ವಿಧಗಳಿವೆ, ಒಂದೆರಡು ವಿಧಗಳೇನಲ್ಲ, ಒಂದು 100 to 200 ವಿಧವಾದ ಬಿದಿರುಗಳಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಕೊಳಲು ಮಾಡುವಂಥ ಬಿದಿರೆ ಬೇರೆ, ಅಥವಾ ನಮಗೆ ಇದು ಕಾಡಿನಲ್ಲಿ ಸಿಕ್ಕುವಂಥ ಬಿದಿರೆ ಬೇರೆ. ಇದನ್ನು ಇನ್ನು ಪ್ರಾಣಿಗಳಿಗೆ ಆಹಾರಕ್ಕಾಗಿ ಉಪಯೋಗಿಸ್ತಾರೆ. ಹೆಚ್ಚಿನ ಭಾಗ ನಾನು ನೋಡಿದಂತೆ ಕೊಡಗಿನಲ್ಲಿ ಅತಿ ಹೆಚ್ಚಿನ ಆನೆಗಳು ಇದನ್ನೇ ತಿಂತಾ ಇರ್ತವೆ. ಬಿದಿರಿನ ಹುಲ್ಲು, ಬಿದಿರಿನ ಸೊಪ್ಪುಗಳನ್ನು ತಿನ್ನೋದೇ ಜಾಸ್ತಿ. ಯಾಕೆಂದರೆ ಅತಿ ಎತ್ತರವಾಗಿರ್ತದೆ, ಅಲ್ಲಿ ಹೋಗಿ ಆ ಬಿದಿರುಗಳನ್ನು ಬಿದಿರಿನ ಇದನ್ನ ಕಿತ್ತು ತಿಂತಾ ಇರ್ತವೆ. ನಾನು ನೋಡಿದಂಗೆ ಆನೆಗಳು ಹೆಚ್ಚಿನ ಭಾಗ ಯೂಸ್ ಮಾಡೋದನ್ನು ನಾನು ನೋಡಿದ್ದೀನಿ. ಎಲ್ಲ ಪ್ರಾಣಿಗಳು ತಿಂತವೆ, ಆನೆಗಳಿಗೆ ತುಂಬ ಮೇಲೆ ಮೇಲೆ ಆದರೂ ಸಹ ಅವುಗಳು ಕೊಂಬೆಗಳನ್ನು ಎಳೆದುಕೊಂಡು ತಿಂತಾ ಇರ್ತವೆ. ಆದ್ದರಿಂದ ಆನೆಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವದ ಆಹಾರ ಇದೆ. ಇದು ಹುಲ್ಲಿನ ಜಾತಿಗೆ ಸೇರಿರೋದ್ರಿಂದ ಎಲ್ಲ ಪ್ರಾಣಿಗಳು ಇದನ್ನು ತಿಂತಾ ಇರ್ತವೆ. ಬಟ್ ಇದರಲ್ಲಿ ಕಾಡಿನ ಈ ಬಿದಿರಿಗೆ ತುಂಬ ಮುಳ್ಳಿರ್ತದೆ. ಇನ್ನು ಅರಿಶಿನ ಬಣ್ಣದ ಬಿದಿರುಗಳಿರ್ತವೆ, ಅವುಗಳನ್ನೆಲ್ಲ ತುಂಬ ಕಡೆಗಳಲ್ಲಿ ನಾನು ನೋಡಿದ್ದೇನೆ. ಚೈನಾದ ಬಿದಿರು ಬೇರೆ ಇರ್ತದೆ. ಹೆಚ್ಚಿನ ಭಾಗ ಎಲ್ಲವೂ ಒಂದೇ ಕೆಲಸಕ್ಕೆ, ಎಲ್ಲ ಕೆಲಸಗಳನ್ನು ಇದರಲ್ಲಿ ಬುಟ್ಟಿ ಗಿಟ್ಟಿ ಅಥವಾ ಚೇರ್ಸ್, ಕ್ವಾಟ್ ಇಂಥದ್ದೆಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಬಿಟ್ಟರೆ ಇನ್ನು ನಮ್ಮಲ್ಲಿ ಗಡಿಗೆ ಅಂದರೆ ಯಾವುದು, ನಾವು ಮೊಸರು ಕಡಿತೀವಿ ಅಂಥದ್ದು, ಮೊಸರು ಕಡಿಲಿಕ್ಕೆ ಮೊದಲು ದೊಡ್ಡ ದೊಡ್ಡ ಬಿದಿರಿನ ಗಡಿಗೆಗಳನ್ನು ಮಾಡಿ ಅದರೊಳಗಡೆ ಮೊಸರನ್ನ ಕಡಿತಾ ಇದ್ರು. ಇನ್ನು ಇದರಲ್ಲಿ ಹುಟ್ಟುವಂಥ ಕಣಲೆ, ಕಣಲೆ ಅಂತ ಹೇಳಿದ್ರೆ ಅತೀ ಸಣ್ಣದಾಗಿರ್ತದೆ, ಅತೀ ಸಣ್ಣ ಅದರ ಬಿದಿರಿನ ಬುಡದಿಂದ ಹುಟ್ಟುವಂಥ ಮೊಳಕೆ ಅಂತ ಹೇಳ್ತೀವಿ. ಈ ಮೊಳಕೆಯನ್ನು ಏನು ಮಾಡ್ತಾರೆ ಅಂತಾರೆ, ಈ ಮೊಳಕೆಯನ್ನು ತೆಗಿತಾರೆ. ಮಳೆಗಾಲದಲ್ಲಿ ಮೋಸ್ಟ್ ಆಫ್ ಆಲ್ ಈ ಮೊಳಕೆಗಳೆಲ್ಲ ಬರ್ತವೆ, ಆಗ ಈ ಬಿದಿರಿನ ಮೊಳಕೆಗಳನ್ನೆಲ್ಲ ತಂದು ಮಾರ್ತಾ ಇರ್ತಾರೆ. ಈ ಮೊಳಕೆಗಳ ಏನು ಮಾಡ್ತಾರೆ ಅಂತೇಳಿದ್ರೆ ಅದರ ಮೇಲುಗಡೆ ಇರುವಂಥ ತೊಗಟೆಗಳನ್ನೆಲ್ಲ ತೆಗೆದು ಒಳಗಡೆ ಇರುವಂಥ ಬಿಳಿಯಾದ ಕಾಂಡ ಬರ್ತದೆ ಸೆಂಟ್ರಲ್ಲಿ, ಅದನ್ನು ಏನು ಮಾಡ್ತಾರೆ, ಅದನ್ನು ಕಟ್ ಮಾಡಿ ಪೀಸ್ ಪೀಸ್ ಮಾಡ್ತಾರೆ. ಪೀಸ್ ಮಾಡಿ ಅದನ್ನು ಸಣ್ಣ ಸಣ್ಣ ಪೀಸುಗಳಾಗಿ ಮಾಡಿ ಅವುಗಳನ್ನ ಸಾರು ಮಾಡ್ತಾರೆ. ಸಾರು ಮಾಡ್ತಾರಂದ್ರೆ ಅದರಲ್ಲಿ ವಿಷಾಂಶವೂ ಇರ್ತದೆ. ಕೆಲವು 2-3 ದಿವಸಗಳವರೆಗೆ ನೀರಿಗೆ ಹಾಕೋದು ಅಲ್ಲ, 1-2 ಸಾರಿ ಕುದಿಸಿ ಆ ನೀರುಗಳನ್ನು ತೆಗೆದ ಮೇಲೆ ಅದನ್ನು ಏನು ಮಾಡ್ತಾರೆ, ಅದನ್ನು ಬೇಯಿಸಿ ಅದನ್ನು ಮಸಾಲೆಗಳನ್ನು ಹಾಕಿ ಅದನ್ನು ತಿಂತಾರೆ. ತುಂಬ ಒಳ್ಳೆಯದು, ದೇಹದ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಬಾಡಿಯಲ್ಲಿರುವಂಥ ರಕ್ತದ ಚಲನೆಗೂ ತುಂಬ ಒಳ್ಳೆಯದಾಗಿರ್ತದೆ. ಹಲವಾರು ವಿಷಯಕ್ಕೆ ಇವುಗಳನ್ನು ಯೂಸ್ ಮಾಡ್ಬೋದು. ಮತ್ತು ಬಿದಿರಿನಲ್ಲಿ ಮೇಯ್ನ್ ಆಗಿ ಮೊದಲು ಹಳೆಯ ಕಾಲದಲ್ಲಿ ಅಂದರೆ ಈಗ ಅಲ್ಲ, ಈಗೆಲ್ಲ ತಾಮ್ರದಲ್ಲಿ ನಮಗೆ ತಾಯಿತ ಬರ್ತಾ ಇದೆ. ಮೊದಲು ಏನು ಮಾಡ್ತೀನಿ, ಈ ಬಿದಿರಿನ ತೂತಾ ಇರುವಂಥ ಬಿದಿರನ್ನು ತಗೊಂಡು ಅದರಲ್ಲಿ ಅದನ್ನು ಕರೆಕ್ಟಾಗಿ ಕುಯ್ದು ಅದರೊಳಗಡೆ ತಾಯಿತಗಳನ್ನು ಮಾಡಿಡ್ತೀವಿ. ತಾಯಿತಗಳು ಅಂದರೆ ಈಗಿನ ನಾವು ಯಂತ್ರಗಳು ಅಂತಿದ್ದೆ, ಬಿದಿರಿನಲ್ಲೇ ಯಂತ್ರಗಳನ್ನು ಮಾಡ್ತಾರೆ. ಅದರೊಳಗಡೆ ಪಾದರಸ, ಅವುಗಳಿಗೆ ಬೇಕಾದಂಥ ವಸ್ತುಗಳನ್ನು ಅದರಲ್ಲಿ ಸೇರಿಸಿ ಅದನ್ನೇ ಅಂಟಿಸಿ 2 ಭಾಗಗಳಿಗೆ ಅದೇ ಥರನೇ ಮಾಡಿ ಅಂಟಿಸಿ ಅವುಗಳನ್ನು ಕುತ್ತಿಗೆಗೆ ಹಾಕೊಂಡು ನಡೀತಾದ್ರು. ಅದರಿಂದಲೂ ಅದರೊಳಗಡೆಗಾಗಿ ಆ ಬಿದಿರಿನ ಮೂಲಕ ಅದರ ಪವರ್ಸ್ ಅಂದರೆ ಅದರಲ್ಲಿರುವಂಥ ಎನರ್ಜೀಸ್ ಪಾಸ್ ಆಗಿ ದೇಹಕ್ಕೆ ಸೇರ್ತಾ ಇತ್ತು. ವಾಕಿಂಗ್ ಸ್ಟಿಕ್ ಮಾಡ್ತಾರೆ, ಅದು ಬೇರೆ ರೀತಿಯ ಗಿಡಗಳಾದರೂ ಸಹ ಇದೇ ಬಿದಿರಿನ ಜಾತಿಗೆ ಸೇರಿದಂಥ ಹಲವಾರು ಗಿಡಗಳು ಬೇರೆ ಬೇರೆ ಇವೆ. ಚಾಪೆ ಎಣಿಲಿಕ್ಕೆ ಬರುವಂತಲೂ ಈ ಬಿದಿರಿನ ಜಾತಿಗೆ ಸೇರಿದಂಥ ಗಿಡ. ಇನ್ನು ಕೊಳಲು ಮಾಡಲಿಕ್ಕೂ ನಾನು ಹೇಳಿದಲ್ಲ ಮೊದಲೇ, ಕೊಳಲು ಮಾಡಲಿಕ್ಕೂ ಅದಕ್ಕೂ ಬಿದಿರಿನಿಂದಲೇ ಬೇರೆ ರೀತಿಯ ಬಿದಿರು. ಇನ್ನು ಹಲವಾರು ರೀತಿಯ ಕೆಲಸಗಳಿಗೆ ಇವುಗಳನ್ನ ಯೂಸ್ ಮಾಡ್ತಾರೆ. ಪೇಪರ್ಗಂತೂ, ಪೇಪರ್ ಕಾರ್ಖಾನೆಗಂತೂ 100 to 100 ಈ ಬಿದಿರು ಬೇಕೇ ಬೇಕು. ಬಿದಿರಿಲ್ಲದೆ ಪೇಪರೇ ಮಾಡಲಿಕ್ಕಾಗಲ್ಲ. ಬಿದಿರಿನ ಎಲೆ, ಬಿದಿರು ಎಲ್ಲ ಇದ್ರೇ ಪೇಪರ್ ಮಾಡಲಿಕ್ಕಾಗೋದು. ಇಷ್ಟು ಕಡೆಯೂ ನಾನು ನೋಡಿದ್ದೇನೆ ಇವುಗಳು ಈ ಪೇಪರ್ ಕಾರ್ಖಾನೆಗಳಲ್ಲಿ ಬಿದಿರುಗಳನ್ನು ಕಡೆತಂದಾಗಿರ್ತವೆ. ಇನ್ನು ಇದು ಒಂದು ಸಾರಿ ಅಂದರೆ ಈ ಬಿದಿರಿನ ಗಿಡ
ನಲವತ್ತು ವರ್ಷಕ್ಕೆ ಒಂದು ಸಾರಿ, ಕೆಲವು ಬಿದಿರು ನಲವತ್ತು ವರ್ಷಕ್ಕೆ ಒಂದು ಸಾರಿ ಮಾತ್ರ ಇದರಲ್ಲಿ ಬಿದಿರಲ್ಲಿ ಅಕ್ಕಿ ಆಗುತ್ತೆ. ನಮ್ಮ ಅಕ್ಕಿ ಅಂತಂದ್ರೆ ಸಾಧಾರಣವಾಗಿ ನಮ್ಮ ಭತ್ತದ ಅಕ್ಕಿ ಹೆಂಗಿದೆ ಅದೇ ತರ, ಅದರ ಮೇಲೆ ಕವರ್ ಆಗಿ ಭತ್ತ ಹೆಂಗಿದೆ ಅದೇ ತರನೇ ಇರ್ತದೆ. ಈ ಅಕ್ಕಿಯನ್ನ ತಿನ್ಲಿಕ್ಕೆ ಹಲವಾರು ಪಕ್ಷಿಗಳು ಅವು ಇವೆಲ್ಲ ಬರ್ತವೆ. ಬಟ್ ನಮ್ಮ ಅಲ್ಲಿನ ಕುರುಬ ಜನಾಂಗ ಅಂತಂದ್ರೆ ಅಲ್ಲಿನ ಕಾಡು ಕುರುಬ ಜನಾಂಗ ಅಥವಾ ಜೇನು ಕುರುಬ ಜನಾಂಗ, ಕೊಡಗಿನ ಕಾಡು ಕುರುಬ ಜನಾಂಗ, ಜೇನು ಕುರುಬ ಜನಾಂಗದವರು ಇವುಗಳನ್ನ ಸಂಗ್ರಹಿಸಿಟ್ಕೊಳ್ತಾರೆ. ನಾನು ನೋಡಿದಂಗೆ ಕಳೆದ ಆಚೆ ವರ್ಷ ಒಂದ್ಸರಿ ಕೊಡಗಿನಲ್ಲಿ ಈ ತರ ಆದಾಗ ಮೋಸ್ಟ್ ಆಫ್ ಆಲ್ ಒಂದು ಕೆಜಿಗೆ 300-400 ರೂಪಾಯಿವರೆಗೂ ಕೆಜಿಗೆ ಜನಗಳು ಇದನ್ನು ತಗೊಂಡೋಗ್ತಾರೆ. ಈ ಅಕ್ಕಿಯನ್ನು, ಬಿದಿರಿನ ಅಕ್ಕಿಯನ್ನು, ಬಿದಿರಿನ ಅಕ್ಕಿ ಬಿದಿರಿನ ಅಕ್ಕಿ ಅಂತ ಟೇಸ್ಟ್ ಇರ್ತದೆ. ಬಟ್ ತುಂಬಾ ಔಷಧೀಯ ಗುಣ ಇರೋದ್ರಿಂದ ಅವುಗಳನ್ನ ತಗೊಂಡೋಗಿ ಎಲ್ಲರೂ ಮನೇಲಿ ಇಟ್ಕೊಂಡು ತಿಂತಾರೆ. ಇದು ಇಂದಿನ ವಿಷಯ. ಬಿದಿರಿನ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ನಮ್ಮ ರಸವಾದದಲ್ಲಿ ಏನೆಲ್ಲ ಮಾಡ್ತಾರೆ ಅಂತಾರೆ, ರಸವಾದದಲ್ಲಿ ಇವುಗಳು ಬೇಕಾಗುತ್ತೆ. ಅವು ಬಿದಿರು ಎಲ್ಲದಕ್ಕೂ ಬೇಕಾಗುತ್ತಲ್ಲ, ಅದೇ ಥರ ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಬಿದಿರನ್ನು ನಾವು ಅದರಲ್ಲಿ ರಸವಾದದಲ್ಲಿ ನಾವು ಯೂಸ್ ಮಾಡ್ಕೊಳ್ಳೇ ಬೇಕಾಗುತ್ತೆ. ಹಲವು ವಿಚಾರಗಳಿಗೆ ಬೇಕಾಗುತ್ತೆ ಬಿದಿರು. ಭಾವನ, ಮಾರಣ, ಮರ್ದನ ಇವುಗಳಿಗೆಲ್ಲ ಬಿದಿರನ್ನೇ ಯೂಸ್ ಮಾಡಬೇಕಾಗುತ್ತೆ. ಬಿದಿರು ಬಿಟ್ಟು ಬೇರೆಯನ್ನು ಯೂಸ್ ಮಾಡಲಿಕ್ಕೆ ನಮ್ಮ ಕೈಯಿಂದ ಆಗೋದಿಲ್ಲ, ಬಿದಿರೇ ಬೇಕಾಗುತ್ತೆ. ಕೆಲವೊಮ್ಮೆ ಕುಟ್ಟುವುದು, ಬಡಿಯುವುದು, ಅವುಗಳನ್ನು ಅರಿಯುವುದು, ಇಂಥದಕ್ಕೆಲ್ಲ ನಾವು ಮರಗಳಿಂದಲೇ ಅರಿಯಬೇಕಂದಾಗ ಬಿದಿರನ್ನೇ ಯೂಸ್ ಮಾಡ್ಕೊಳ್ತೀವಿ, ಬೇರೆ ಏನನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದು ಬಿದಿರಿನ ಬಗ್ಗೆ ಇರುವಂಥ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಚಾರದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ ಆಹಾ.